ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರರಾಜ್. 23 ವರ್ಷದ ಮಳೆಗೆ ಬೆಂಗಳೂರಲ್ಲಿ ಕೋಲಾಹಲವೆದ್ದಿದೆ. 23 ಜಿಲ್ಲೆಗಳಿಗೆ 2 ದಿನ ಭಾರಿ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಮುಳುಗಿದ ಉತ್ತರ ಕರ್ನಾಟಕ ಮತ್ತೆ ಮುಳುಗುವ ಭೀತಿಯಲ್ಲಿದೆ. ಹೀಗೆ ಪ್ರವಾಹ ಸಂಕಷ್ಟದಲ್ಲಿ ಸಿಲುಕಿದ ಉತ್ತರ ಕರ್ನಾಟಕದಲ್ಲಿ ನಡೆದಿದೆ ಒಂದು ಬೇಜವಾಬ್ದಾರಿ ಘಟನೆ. ಏನದು ಘಟನೆ, ನೀವೇ ನೋಡಿ. ಅದೇನ್ ಪೋಸು, ಅದೇನ್ ಪ್ಲಾನು, ಮೇಕೆ ಹಿಡ್ಕೊಂಡು ಬಿಲ್ಡಪ್ ಕೊಡೋದೇನು, ಸಂತ್ರಸ್ತರನ್ನ ರಕ್ಷಿಸಿದ್ದೇನೆ ಅಂತ ಪೋಸ್ ಕೊಡೋದೇನು, ಹೀಗೆ ಪ್ರವಾಹದ ನೆಲದಲ್ಲಿ ರಕ್ಷಣೆ ಮಾಡ್ತಿರುವಂತಹ ಪೋಸ್ ಕೊಟ್ಟು ವಿಡಿಯೋ ಮಾಡಿಸಿಕೊಂಡು ಅದಕ್ಕೊಂದು ಸಾಂಗ್ ಹಾಕಿ ಬಿಟ್ಟಿ ಬಿಲ್ಡಪ್ ಪಡ್ಕೊಂಡಿದ್ದ ಈ ಪೊಲೀಸಪ್ಪ. ಆದ್ರೀಗ ಆ ಬಿಲ್ಡಪ್ ಸ್ಟೋರಿಯ ಅಸಲಿಯತ್ತು ಬಯಲಾಗಿದೆ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಂಗಾಗಿದೆ ನೋಡಿ ಈ ಪೊಲೀಸಪ್ಪನ ಕೆಲಸ. ನೆಲೋಕಿಯ ಪಿಎಸ್ಐ ಎಂಎಸ್ ಯಲಗೋಡ ಪ್ರವಾಹದಿಂದ ಮುಳುಗಡೆಯಾದ ಕೂಡಲಗಿ ಗ್ರಾಮಕ್ಕೆ ಬಂದಿದ್ದಾಗ ಮಾಡಿದ ಹುಚ್ಚಾಟದ ವಿಡಿಯೋ ಇದು. ಭೀಮಾ ಪ್ರವಾಹ ಇಡೀ ಗ್ರಾಮವನ್ನ ಸುತ್ತುವರೆದಿದ್ದಾಗ ಅಲ್ಲಿನ ಜನರನ್ನ ರಕ್ಷಿಸುವ ಪೋಸು ಕೊಡಲು ಈ ಪಿಎಸ್ಐ ಬಂದಿದ್ರು. ಆದ್ರೆ ಹೀಗೆ ಬಂದ ಪಿಎಸ್ಐ ತಮ್ಮ ಬಟ್ಟೆ ಒದ್ದೆ ಆಗ್ಬಾರ್ದು ಅಂತ ತೆಪ್ಪದ ಮೇಲೆ ನಿಂತಿದ್ದಾರೆ. ಹೀಗೆ ಪಿಎಸ್ಐ ನಿಂತ ತೆಪ್ಪವನ್ನ ಗ್ರಾಮಸ್ಥರು ತಳ್ಳಿಕೊಂಡು ಹೋಗಿದ್ದಾರೆ. ತೆಪ್ಪದ ಮೇಲೆ ನಿಂತು ಸಾಕುವಾಗ ಈ ಪಿಎಸ್ಐ ವಿಡಿಯೋ ಚೆನ್ನಾಗಿ ತೆಗೀರಿ ಅಂತಿರೋ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, ದಡದಲ್ಲಿ ಎಲ್ಲಾದ್ರೂ ಮೇಕೆ ಮರಿ ಸಿಗುತ್ತಾ ಅಂತ ನೋಡ್ರಿ, ಮೇಕೆ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅದನ್ನ ರಕ್ಷಣೆ ಮಾಡೋ ತರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿರೋ ಆಡಿಯೋ ಕೂಡ ಸ್ಪಷ್ಟವಾಗಿ ಕೇಳ್ತಿದೆ. ಈ ಪಿಎಸ್ಐ ಹೇಳಿದ್ರು ಅಂತ ಗ್ರಾಮಸ್ಥರು ಮೇಕೆ ಮರಿಯನ್ನು ತಂದು ಕೈಗೆ ಕೊಟ್ಟಿದ್ದಾರೆ. ನಂತರ ಈ ಪಿಎಸ್ಐ ಮೇಕೆ ಮರಿನ ಹಿಡ್ಕೊಂಡು ಹೆಂಗೆ ಪೋಸ್ ಕೊಟ್ಟಿದ್ದಾರೆ ನೋಡಿ. ಆ ವಿಡಿಯೋಗೆ ಬಿಲ್ಡಪ್ ಸಾಂಗ್ ಬೇರೆ. ಇಷ್ಟೇ ಅನ್ಕೋಬೇಡಿ, ಇಲ್ಲಿಗೆ ಮುಗಿಲಿಲ್ಲ ಈ ಪೊಲೀಸಪ್ಪನ ಬಿಲ್ಡಪ್ ಸ್ಟೋರಿ. ಹೀಗೆ ಮೇಕೆ ಮರಿಯನ್ನ ತಾವೇ ರಕ್ಷಣೆ ಮಾಡಿದಂತೆ ನೀರಲ್ಲಿ ನಿಂತು ಪೋಸ್ ಕೊಟ್ಟ ಪೊಲೀಸಪ್ಪ ನಂತರ ಗ್ರಾಮಸ್ಥರಿಂದ ಬೈಟ್ ಕೊಡಿಸಿದ್ದಾರೆ. ಮನೆಯಲ್ಲಿ ಮೇಕೆ ಮರಿಗಳು ಸಿಕ್ಕಾಕೊಂಡಿದ್ವು, ನಮಗೆ ರಕ್ಷಣೆ ಮಾಡೋಕೆ ಆಗಿರ್ಲಿಲ್ಲ, ಪಿಎಸ್ಐ ಬಂದು ಮೇಕೆ ಮರಿಗಳನ್ನ ರಕ್ಷಿಸಿದ್ದಾರೆ ಅಂತ ಗ್ರಾಮಸ್ಥರಿಂದಲೇ ಬೈಟ್ ಕೊಡಿಸಿದ್ರು ಈ ಪಿಎಸ್ಐ. ಹೀಗೆ ಸಿಂಗಂ ಪೋಸ್ ಕೊಟ್ಟು ವಿಡಿಯೋ ವೈರಲ್ ಮಾಡಿ ಬಿಟ್ಟಿ ಬಿಲ್ಡಪ್ ಕೊಟ್ಟು ಎಂಜಾಯ್ ಮಾಡಿದ ಪಿಎಸ್ಐ ಅಸಲಿಯತ್ತನ್ನ ನ್ಯೂಸ್ 18 ಬಟಾಬಯಲು ಮಾಡಿದೆ. ಸಂತ್ರಸ್ತರ ನೋವಿನ ಜೊತೆ ಚೆಲ್ಲಾಟವಾಡಿದ್ದ ಪಿಎಸ್ಐ ನಂತರ ಈ ಬಗ್ಗೆ ವರದಿಯಾಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ. ನ್ಯೂಸ್ 18 ಮೂಲಕ ಸಂತ್ರಸ್ತರ ಕ್ಷಮೆಯಾಚಿಸಿದ್ದಾರೆ. ಅಷ್ಟಕ್ಕೂ ಈ ಪಿಎಸ್ಐ ಬಿಟ್ಟಿ ಪೋಸ್ ಕೊಟ್ಟು ಬಿಲ್ಡಪ್ ತಗೊಳ್ಳೋದು ಹೊಸದೇನಲ್ಲ. ಈ ಹಿಂದೆಯೂ ಗೋಡೆ ಮೇಲಿಂದ ಜಂಪ್ ಮಾಡಿದ ಬಿಲ್ಡಪ್ ವಿಡಿಯೋ ಕೂಡ ವೈರಲ್ ಆಗಿದೆ. ಇಂತಹ ಅದ್ಯಾವ ಶೋಕಿ ಬೇಕಾದ್ರೂ ಮಾಡಲಿ,
ಆದರೆ ಕಲಬುರಗಿಯಂತಹ ಜಿಲ್ಲೆಯಲ್ಲಿ ಭೀಮಾ ಅಟ್ಟಹಾಸಕ್ಕೆ 150ಕ್ಕೂ ಹೆಚ್ಚು ಗ್ರಾಮ ಜಲಾವೃತವಾಗಿದೆ. ಬದುಕೆ ಕೊಚ್ಚಿಕೊಂಡು ಹೋಗಿ ಜನ ಕಣ್ಣೀರು ಹಾಕ್ತಿದ್ದಾರೆ. ಇಂತಹ ನೆಲದಲ್ಲಿ ಪಿಎಸ್ಐ ಚೆಲ್ಲಾಟವಾಡಿರೋದಕ್ಕೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇದು ಕಲಬುರಗಿಯ ಈಗಿನ ಕಥೆ ವ್ಯಥೆ, ಬದುಕನ್ನೇ ಕಳೆದುಕೊಂಡ ಜನರ ಕಣ್ಣೀರ ಕಥೆ. ಇಂತಹ ನೆಲದಲ್ಲಿ ಪಿಎಸ್ಐ ಮಾಡಿದ ಈ ಕೆಲಸ ನಿಜಕ್ಕೂ ಅಮಾನವೀಯ. ಬಹುಶಃ ನೀವೀಗ ಯೋಚನೆ ಮಾಡ್ತಿರಬಹುದು, ರಾಜ್ಯದ ಮಳೆ ಬೆಂಗಳೂರಿನ 23 ವರ್ಷದ ವರುಣಾರ್ಭಟದ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿ ಈಗ ಪಿಎಸ್ಐ ಬಿಲ್ಡಪ್ ಸ್ಟೋರಿ ಹೇಳ್ತಿದ್ದಾರಲ್ಲ ಅಂತ ನೀವು ಯೋಚಿಸ್ತಿರಬಹುದು. ಪ್ರವಾಹದಂತಹ ಸಂಕಷ್ಟದ ಸಮಯವನ್ನು ಕೆಲವರು ಹೇಗೆ ದುರುಪಯೋಗ ಪಡಿಸಿಕೊಳ್ತಾರೆ ಅನ್ನೋದನ್ನ ನಿಮ್ಮ ಮುಂದಿಡುವ ಪ್ರಯತ್ನ ನಮ್ಮದಾಗಿತ್ತು. ಇದೀಗ ಅಸಲಿ ಸ್ಟೋರಿಗೆ ಬರೋಣ. 23 ವರ್ಷದ ಮಳೆಗೆ ಬೆಂಗಳೂರಲ್ಲಿ ಕೋಲಾಹಲ. 23 ಜಿಲ್ಲೆಗಳಿಗೆ ಮತ್ತಷ್ಟು ವರ್ಣಾಘಾತ ಕಾದಿತ್ಯ. 2 ದಿನದ ಚಿತ್ತ ಮಳೆಗೆ ಕರ್ನಾಟಕ ಚಿತ್ತಾಗುತ್ತ. ಚಿತ್ತ ಚಂಡಿ ರಣಚಂಡಿ ಮಳೆಗೆ ಕರ್ನಾಟಕ ತತ್ತರಿಸಿ ಹೋಗಿದೆ. ಉತ್ತರ ಕರ್ನಾಟಕದಲ್ಲಿ ಸುಮಾರು 200 ಗ್ರಾಮಗಳಿಗೆ ನುಗ್ಗಿದ ಭೀಮಾ ನೆರೆ ಇಳಿಯುತ್ತಿದ್ರೂ ಮಳೆಯಾರ್ಭಟ ಮಾತ್ರ ಕಡಿಮೆಯಾಗೇ ಇಲ್ಲ. ಜನ ಜಲಾವೃತವಾದ ಮನೆಗಳಿಗೆ ವಾಪಸ್ಸಾಗ್ತಿದ್ರು ನಿಲ್ಲದ ಮರಣ ಮಳೆ ಮತ್ತೊಮ್ಮೆ ಮುಳುಗಿಸುತ್ತಾ ಎಂಬ ಭೀತಿಗೆ ಕಾರಣವಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ 23 ವರ್ಷದ ನಂತರ ಸುರಿದ ಭಾರಿ ಮಳೆ ಕೋಲಾಹಲ ಎಬ್ಬಿಸಿದೆ. ರಾಜ್ಯಾದ್ಯಂತ ಸುರಿದ ಮಳೆ ಖಂಡಿತ ಸಾಮಾನ್ಯ ಮಳೆಯಲ್ಲ. ಅದರಲ್ಲೂ ಮೊನ್ನೆ ಮಂಗಳವಾರ ತಡರಾತ್ರಿ ಸುರಿದ ಮಳೆ ಇದೆಯಲ್ಲ, ಅದು ಖಂಡಿತ ಸಾಮಾನ್ಯ ಮಳೆ ಅಲ್ವೇ ಅಲ್ಲ. 23 ವರ್ಷದಲ್ಲಿ ಸುರಿದ 3ನೇ ಮಹಾಮಳೆ ಅದು. ಹೌದು, 1997 ನಂತರ ಕಳೆದ 23 ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸುರಿದ 3ನೇ ಅತಿ ದೊಡ್ಡ ಮಳೆ ಇದಾಗಿದೆ. ಹೀಗಾಗಿಯೇ ಸಿಲಿಕಾನ್ ಸಿಟಿಗೂ ಜಲಗಂಡಾಂತರ ಎದುರಾಗಿದೆ. ಹೈದರಾಬಾದ್ ನಂತಹ ಜಲ ಪ್ರಳಯದ ಭೀತಿಯೂ ಕಾಡ್ತಿರೋದು. ಹೌದು, ಕಳೆದ 2 ದಿನದಿಂದ ಬೆಂಗಳೂರಿನಲ್ಲಿ ಸುರಿತಾ ಇರೋ ಮಳೆ ಭೀತಿಗೆ ಕಾರಣವಾಗಿದೆ. ತಡರಾತ್ರಿ ಆದ್ರೆ ಸಾಕು, ಅಬ್ಬರಿಸುವ ವರುಣ ಬೆಂಗಳೂರಲ್ಲಿ ಜನರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ರಾಜರಾಜೇಶ್ವರಿ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿದ ನೀರು ಮದುವೆ ಸಂಭ್ರಮಕ್ಕೆ ಅಡ್ಡಗಾಲು ಹಾಕಿದ ಘಟನೆ ನಡೆದಿದೆ. ಇನ್ನು ತಗ್ಗು ಪ್ರದೇಶಗಳಿಗೂ ಕೆರೆಗಳಿಗೂ ವ್ಯತ್ಯಾಸವೇ ಇಲ್ಲದಂತಹ ದೃಶ್ಯ ಕಂಡುಬಂದಿದೆ. ಕೋರಮಂಗಲದಂತಹ ಏರಿಯಾದಲ್ಲೇ ರಸ್ತೆಗಳು ಕಟ್ಟಡಗಳು ಜಲಾವೃತವಾಗಿ ಜನ ರಾತ್ರಿಯಿಡೀ ಜಾಗರಣೆ ಮಾಡುವಂತಹ ಸಂಕಷ್ಟವನ್ನ ತಂದಿಟ್ಟಿದೆ ವರುಣ ಅಟ್ಟಹಾಸ. ಇಷ್ಟೇ ಅಲ್ಲ, ಕೋರಮಂಗಲದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿದ್ವು. ಇನ್ನು ಬ್ಯಾಂಕ್ ಹೋಟೆಲ್ ಬೇಸ್ಮೆಂಟ್ಗಳು ಕೆಸರು ಗದ್ದೆಯಂತೆ ಆಗಿ ಹೋಗಿದೆ. ನಗರದ 28 ವಾರ್ಡ್ಗಳಲ್ಲಿ 75 ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು. ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿ ಜನ ರಾತ್ರಿಯೆಲ್ಲ ಪರದಾಡುವಂತಾಗಿತ್ತು. ಬೆಳ್ಳಂದೂರಿನ ಹರಳೂರು ಕೆರೆ ಕೋಡಿ ಒಡೆದು ಅಕ್ಕಪಕ್ಕದ ಬಡಾವಣೆಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಕಸವನಹಳ್ಳಿ ಕೆರೆ ತುಂಬಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿ ವಾಹನಗಳು ತೇಲಾಡಿದ್ವು. ಅರಮನೆ ಮೈದಾನಕ್ಕೂ ನೀರು ನುಗ್ಗಿ ಅವಾಂತರವಾಗಿದೆ. ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ದತ್ತಾತ್ರೇಯ ನಗರದಲ್ಲಿ ರಾಜಕಾಲುವೆಗೆ ಕಟ್ಟಿದ್ದ ಅಡ್ಡಗೋಡೆಯೂ ಕುಸಿದು ಬಿದ್ದಿದೆ. ತಡೆಗೋಡೆ ಕುಸಿದಿರೋದ್ರಿಂದ ಈಗ ಅಕ್ಕಪಕ್ಕದ ಮನೆಗಳು ಕುಸಿಯುವ ಆತಂಕವಿದೆ. 2 ದಿನದ ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿರುವ ಬೆಂಗಳೂರನ್ನ ಇನ್ನು 2 ದಿನ ಮರಣ ಮಳೆ ನಡುಗಿಸುವ ಭೀತಿ ಇದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತಕ್ಕೆ ಬೆಂಗಳೂರು ಕೂಡ ತತ್ತರಿಸಿ ಹೋಗುವ ಭಯವಿದೆ. ಹೈದರಾಬಾದ್ನಂತಹ ದುರ್ಘಟನೆಯೂ ನಡೆಯುವ ಸಾಧ್ಯತೆ ಇರೋದ್ರಿಂದ ಬೆಂಗಳೂರಿಗರು ಅಲರ್ಟ್ ಆಗಿರಬೇಕು. ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಮರೆಯುವಂತಿಲ್ಲ. ವರ್ಷದ ಮಹಾಮಳೆ ಬೆಂಗಳೂರನ್ನ ಹೈರಾಣಾಗಿಸಿದೆ.
ಆದರೆ ಚಿತ್ತಾಮಳೆ ಆರ್ಭಟ ಇಲ್ಲಿಗೆ ಮುಗಿಯೋದಿಲ್ಲ. 23 ಜಿಲ್ಲೆಗಳಲ್ಲೂ ವರುಣಾರ್ಭಟ ಇನ್ನಷ್ಟು ಜೋರಾಗಲಿದೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಮಳೆಯಾರ್ಭಟ ಹೆಚ್ಚಾಗಿದ್ದು ಮನೆಗಳು ಮತ್ತೆ ಕುಸಿದು ಬೀಳ್ತಿವೆ. ಹಳ್ಳ ಕೊಳ್ಳಗಳಲ್ಲಿ ಜನ ಸಿಕ್ಕಿ ಹಾಕಿಕೊಳ್ತಿದ್ದಾರೆ. ಜಿಲ್ಲೆಗಳಿಗೆ ಕಾದಿರುವ ಮಳೆ ಗಂಡಾಂತರ ಮತ್ತು ಜಿಲ್ಲೆ ಜಿಲ್ಲೆಗಳಲ್ಲಿ ವರುಣ ಸೃಷ್ಟಿಸಿದ ಅವಾಂತರದ ಕುರಿತು ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಅಕ್ಟೋಬರ್ನಲ್ಲಿ ಅಬ್ಬರಿಸಿದ ಚಿತ್ತ ಮಳೆಗೆ ನೂರಾರು ಹಳ್ಳಿಗಳು ಚಿತ್ ಚಿತ್ತಾಗೋಗಿದೆ. ಸಾವಿರಾರು ಜನರ ಬದುಕೇ ಕೊಚ್ಚಿಕೊಂಡು ಹೋಗಿದೆ. ಭಾರಿ ಮಳೆಗೆ ಸಾಲು ಸಾಲು ದುರಂತಗಳು ಸಂಭವಿಸುತ್ತಲೇ ಇದೆ. 23 ಜಿಲ್ಲೆಗಳಿಗೆ ಮಹಾಮಳೆಯ ಎಚ್ಚರಿಕೆ. 2 ದಿನ 48 ಗಂಟೆ ಕರ್ನಾಟಕದಲ್ಲಿ ಚಿತ್ ಆರ್ಭಟ. ಮತ್ತೆ ಸುರಿಯಲಿದೆ ಮಳೆ, ಎಚ್ಚರ. ಹೌದು, ರಾಜ್ಯದಲ್ಲಿ ಇನ್ನೂ 2 ದಿನ ಚಿತ್ತಾಮಳೆ ಆರ್ಭಟ ಮುಂದುವರಿಯಲಿದೆ. 23 ಜಿಲ್ಲೆಗಳಿಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕದಲ್ಲಿ ಮತ್ತೆ ವರುಣ ಅಬ್ಬರಿಸ್ತಾ ಇರುವುದು ಆತಂಕಕ್ಕೂ ಕಾರಣವಾಗಿದೆ. ಗದಗ, ಬಳ್ಳಾರಿ, ಹಾವೇರಿ, ರಾಯಚೂರು, ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸ್ತಾ ಇದ್ದು ನಾನಾ ದುರ್ಘಟನೆಗಳು ನಡೆದು ಹೋಗಿವೆ. ಬಳ್ಳಾರಿಯ ಸಿರಗುಪ್ಪದಲ್ಲಿ ಭಾರಿ ಮಳೆಗೆ 10 ಹೆಚ್ಚು ಮನೆಗಳ ಗೋಡೆ ಕುಸಿದು ಬಿದ್ದಿದ್ರೆ ಗದಗದಲ್ಲಿ 220 ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳದಕೇರಿ ಕಾಲೋನಿಯಲ್ಲಿ ಕಣ್ಣೆದುರೇ ಮನೆ ಬಿದ್ದು ಹೋಗಿದ್ದು ಅದೃಷ್ಟವಶಾತ್ ಮನೆಯೊಳಗಡೆ ಇದ್ದವರು ಬಚಾವಾಗಿದ್ದಾರೆ. ಧಾರವಾಡದಲ್ಲೂ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ. ಧಾರವಾಡ ಜಿಲ್ಲೆಯ ಬೆಣ್ಣೆಹಳ್ಳದಲ್ಲಿ ಜಮೀನಿನಿಂದ ವಾಪಸ್ಸಾಗುವಾಗ ಸಿಕ್ಕಿ ಹಾಕಿಕೊಂಡಿದ್ದ ರೈತನನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಬುಧವಾರ ರಾತ್ರಿ 1 ಗಂಟೆ ಸುಮಾರಿಗೆ ರಕ್ಷಣೆ ಮಾಡಿದ್ದಾರೆ. ಇನ್ನು ಭೀಮಾ ಆರ್ಭಟದಲ್ಲಿ ಮುಳುಗಿದ ಯಾದಗಿರಿಯಲ್ಲಿ ಮತ್ತೆ ವರುಣನ ಅಟ್ಟಹಾಸ ಜೋರಾಗಿದ್ದು ಮನೆಗಳು ಕುಸಿದು ಬೀಳ್ತಿವೆ. ಯಾದಗಿರಿಯ ವಡಗೇರಾದಲ್ಲಿ ಮನೆ ಕುಸಿದು ಬಿದ್ದು ಪತಿ ಮತ್ತು 3 ಮಕ್ಕಳನ್ನ ತಾಯಿಯೇ ರಕ್ಷಣೆ ಮಾಡಿದ ಘಟನೆ ನಡೆದಿದೆ. ರಕ್ಷಣೆಗಾಗಿ ಯಾರೂ ಬಾರದ ಹಿನ್ನೆಲೆಯಲ್ಲಿ ಚಂದ್ರಮ್ಮ ತಾವೇ ಖುದ್ದಾಗಿ ಪರಿ ಮಲ್ಲಪ್ಪ ಮತ್ತು ಮಕ್ಕಳನ್ನ ರಕ್ಷಿಸಿದ್ದಾರೆ. ದಾವಣಗೆರೆಯಲ್ಲೂ ಮಳೆಗೆ ಸಾಕಷ್ಟು ಹಾನಿಯಾಗ್ತಿದೆ. ಈಗಾಗಲೇ ಗುಡುಗು ಸಿಡಿಲಬ್ಬರದ ರಣಮಳೆಗೆ 8 ಮನೆಗಳು ಹಾನಿಗೊಂಡಿವೆ. 100 ಹೆಕ್ಟೇರ್ ಬೆಳೆ ನೆಲಕಚ್ಚಿದೆ. ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ ಗ್ರಾಮ ಹಾಗೂ ಹರಿಹರ ತಾಲೂಕಿನ ದೇವರ ಬೆಳೆಕೆರೆಯಲ್ಲಿ 100 ಎಕರೆ ಭತ್ತದ ಪೈರು ನೆಲಕಚ್ಚಿ ನಾಶವಾಗಿದೆ. ಜಗಳೂರು ತಾಲೂಕಿನಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಹನ್ನೆರಡು ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಭೀಕರ ಮಳೆ ಬೀಳುವ ಆ 12 ಜಿಲ್ಲೆಗಳು ಯಾವುದು, ಆ ಕುರಿತು ಮಾಹಿತಿ ಕೊಡ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ರಾಜ್ಯಗಳನ್ನ ಚಿತ್ ಚಿತ್ ಮಾಡಿದೆ. ಇನ್ನು 2 ದಿನದ ಚಿತ್ತಾ ಮಳೆ ಅದೆಂಥ ಅನಾಹುತ ಮಾಡುತ್ತೋ ಗೊತ್ತಿಲ್ಲ. ಪೆಸಿಫಿಕ್ ಸಾಗರದಲ್ಲಿ ಲಾನೀನಾ ಪ್ರಕ್ರಿಯೆಯಿಂದ ಈ ಬಾರಿ ಅನಿರೀಕ್ಷಿತ ಮಳೆ ಪ್ರವಾಹ ಕರ್ನಾಟಕ ಸೇರಿದಂತೆ 4 ಜಿಲ್ಲೆಗಳನ್ನ ಕಂಗೆಡಿಸಿದೆ. ಲಾನೀನಾದಿಂದ ಬಂಗಾಳ ಕೊಲ್ಲಿಯಲ್ಲಾದ ವಾಯುಭಾರ ಕುಸಿತ ಜಲಕಂಟಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ 21,609 ಕೋಟಿ ನಷ್ಟ ಮಾಡಿದ ಮರಣ ಮಳೆ ಇನ್ನೂ 2 ದಿನ ಅಬ್ಬರಿಸಲಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಆರ್ಭಟಿಸುತ್ತಿರುವ ಮಳೆ ಅನಿರೀಕ್ಷಿತ ಪ್ರವಾಹ ಅಪ್ಪಳಿಸುವ ಭೀತಿ ಹುಟ್ಟಿಸಿದೆ. ಉತ್ತರ ಒಳನಾಡಿನಲ್ಲಿ ಅಬ್ಬರಿಸಿದ ಚಿತ್ತಾಮಳೆ ಈಗ ದಕ್ಷಿಣ ಒಳನಾಡಿನತ್ತ ನುಗ್ಗಿದೆ. ಹೀಗಾಗಿ ಮಂಗಳವಾರದಿಂದಲೇ ದಕ್ಷಿಣ ಒಳನಾಡಿನಲ್ಲಿ ವರುಣಾಬ್ಬರ ಶುರುವಾಗಿದೆ. ಇನ್ನು 2 ದಿನ ಮಳೆಯಾರ್ಭಟ ಮುಂದುವರಿಯಲಿದೆ.
ಬೆಂಗಳೂರಿಗೆ ದಿಢೀರ್ ಪ್ರವಾಹದ ಆತಂಕವನ್ನ ತಂದಿಟ್ಟಿದೆ. ಮಳೆ ಆರ್ಭಟ ಇನ್ನೂ ಎರಡು ದಿನ ಮುಂದುವರೆಯುವ ಕಾರಣ ಎಚ್ಚರದಿಂದಿರೋದು ಅಗತ್ಯವಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.